ನಾವು ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ರೀ ದೇಶಪಾಂಡ್ ಪಾಂಡವರಿಗೆ ಮಾಹಿತಿಯನ್ನು ತಿಳಿಸಿದ್ದೀವಿ ರೀ. ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಅಷ್ಟರು ಸದಸ್ಯರು ಪಿ ಡಿ ಅವರು ಎಲ್ಲರೂ ಕೂಡಿ ಅವರಿಗೆ ಮನವೇಳಿಕೆ ತಂದೀವಿ ರೀ. ದೇಶಮಾನ ಪೌಂಡೇಶ್ವರರು ಬಂದು ನಮ್ಮ ಕೆರೆಯನ್ನು ಸ್ವಚ್ಛ ಮಾಡಿ ಎಲ್ಲ ಹುಳಗಳನ್ನು ತೆಗೆದು ನಮ್ಮ ಜನರಿಗೆ ಅಷ್ಟು ನಮ್ಮ ಬೆಳವಟಿಗೆ ಗ್ರಾಮಕ್ಕೆ ಅವರು ಶುದ್ಧವಾದವನ್ನು ನೀರು ಕೊಟ್ಟರಲ್ಲ ಅಂತಂದು ನಮಗೆ ತುಂಬ ಖುಷಿಯಾಯಿತು. ಆ ಖುಷಿಯಿಂದ ಅವರಿಗೆ ಎಲ್ಲರಿಗೂ ಅವರಿಗೆ ನನ್ನ ನಮಸ್ಕಾರವನ್ನು ತಿಳಿಸುತ್ತೇನೆ. ಇಲ್ಲಿ ಬೆಳವಟಿಗೆ ಗ್ರಾಮದ ಕೆರೆಯಲ್ಲಿರುವಂಥ ಕಸ ಕಂಟಿ ಭಾಳ ಹೊಲಸಾಟಾಗಿತ್ತು ರೀ. ಅದು ಒಂದು ನಮ್ಮ ಗ್ರಾಮಸ್ಥರು ಬಂದು ಹಗಲಿಲ್ಲ ನಮ್ಗೆ ಇದೊಂದು ಕೆರೆಯನ್ನು ಸ್ವಚ್ಛ ಮಾಡಿ ಕೊಡ್ರಿ ಅಂತೇಳಿ ಗ್ರಾಮ ಸಭೆಯೊಳಗೆ ನಮ್ಮ ಸಾಮಾನ್ಯ ಸಭೆಯೊಳಗೆ ಬಂದು ಎಲ್ಲ ಜನರು ಬೇಡಿಕೆಯನ್ನಿಟ್ಟಿದ್ದರು. ಅದೇ ಪ್ರಕಾರ ನಾವು ಈ ಒಂದು ದೇಶಪಾಂಡೆ ಫೌಂಡೇಶನ್ ಅವರ ಒಂದು ಸಹಾಯದಿಂದ ನಾವು ಈ ಕೆರೆಯನ್ನು ಸ್ವಚ್ಛಗೊಳಿಸಿ 3,000 ಮಂದಿ ಜನಸಂಖ್ಯೆಗೆ ನೀರು ಕುಡಿಯುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದರಂತೆ ಮಲಪ್ರಭಾ ಕಾಲುವೆ ನೀರು ತುಂಬಿಸಿ ಅವರ ಸಹಾಯದಿಂದ ಈ ಕೆರೆ ಸ್ವಚ್ಛ ಆಗಿದ್ದರಿಂದ ಫೌಂಡೇಶನ್ ಮತ್ತು ಮ್ಯಾರ್ಗೇಜ್ ಇವರಿಗೆ ನಮ್ಮ ಗ್ರಾಮದ ವತಿಯಿಂದ ಮತ್ತು ನಮ್ಮ ಎಲ್ಲ ಸದಸ್ಯರು ನಮ್ಮ ಸಿಬ್ಬಂದಿ ವತಿಯಿಂದ ಅವರಿಗೆ ಈ ಕೆಲಸವನ್ನು ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳು. ಈ ನೀರು ಬರೋ ಮುಂಚೆ ನಮಗೆ ನಮ್ಮ ಈ ಕೆರೆಯಲ್ಲಿ ಕಲ್ಲು ಮಣ್ಣು ಹೊಲಸು ಎಲ್ಲ ಇತ್ತು. ಈ ಕೆಲಸ ಮಾಡಿಸಿದ ಮೇಲೆ ಸ್ವಚ್ಛವಾಯಿತು. ಈ ನೀರು ಬರೋ ಮುಂಚೆ ನಮಗೆ ನೆಗಡಿ ಕೆಮ್ಮು ಜ್ವರ ಎಲ್ಲ ಬರುತ್ತಿದ್ದವು. ಈ ನೀರು ಬಂದ ಮೇಲೆ ನಮಗೆ ಎಲ್ಲ ನೆಗಡಿ ಜ್ವರ ಕೆಮ್ಮು ಎಲ್ಲ ಹೋಯಿತು. ಈ ಕೆರೆ ಮಾಡಿಸಿದವರ ದೇಶ ಪಾಂಡ್ಯದವರಿಗೆ ನನ್ನ ನಮಸ್ಕಾರಗಳು. ಈ ಕುಡಿ ನೀರಿನ ಬಗ್ಗೆ ನಮಗೆ ಬಹಳ ಸಾರ್ವಜನಿಕವಾಗಿ ಭಾಳ ತೊಂದರೆ ಆಗಿಬಿಟ್ಟಿತ್ತು. ಈ ಕೆರೆ ಎಲ್ಲ ಭಾಳ ಹೊಲಸಾಗಿ ಸಾರ್ವಜನಿಕವಾಗಿ ನಮಗೆ ಒತ್ತಡ ಭಾಳ ಆಗಿತ್ತು. ಇದನ್ನು ಹೋಳು ತೆಗೆಸ್ಬೇಕಂದ್ರೆ ನಮಗೆ ಪಂಚಾಯತಿಯಿಂದ ಸಣ್ಣ ಅನುದಾನದೊಳಗೆ ಸಾಧ್ಯ ಆಗಲಿಲ್ಲ. ಈ ನಮ್ಮ ದೇಶಪಾಂಡೆ ಫೌಂಡೇಶನ್ನು ಮತ್ತು ಮ್ಯಾರ್ಗೇಡ್ ಫ್ಯಾಮಿಲಿ ಫೌಂಡೇಶನ್ ಎರಡೂ ಕೂಡಿ ಜಂಟಿಯಾಗಿ ಇಲ್ಲಿ ನಮ್ಮ ಆಜುಬಾಜು ಗ್ರಾಮಗಳಲ್ಲಿ ಸಾಕಷ್ಟು ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡಿದರೆ ನಮಗೆ ಇವರು ಸಹಾಯ ತಗೋಬೇಕಂತ ಸಾರ್ವಜನಿಕರಲ್ಲಿ ಮತ್ತು ಅವರ ಸಿಬ್ಬಂದಿ ಅವ್ರನ್ನ ಕೇಳಿಕೊಂಡ್ವಿ. ಅವರು ಸರಿಯಾಗಿ ನಮಗೆ ಸ್ಪಂದನೆ ಮಾಡಿ ಈ ಎಲ್ಲ ನಿಮ್ಮ ಮಾಡಿಕೊಡ್ತೀವಿ ಅಂತಂದು ಕೆಲಸಕ್ಕೆ ನಮಗೆ ಸಹಾಯ ಕೊಟ್ಟರು ಮತ್ತು ಹೊಳ್ಳಿ ಈ ಹೋಳಿ ಎತ್ತಿ ಕೊಟ್ಟರು. ಆಮೇಲೆ ಈ ಕೆರೆಗೆಲ್ಲ ತುಂಬೆತ್ತಿ ಎಲ್ಲ ಸಾರ್ವಜನಿಕವಾಗಿ ಭಾಳ ಖುಷಿಯಾಗಿಬಿಟ್ರೆ ಇದು ಕೆಲಸ ಅಸಾಧ್ಯ ಆಗತಕ್ಕಂಥ ಆಗಿಬಿಟ್ಟಿತ್ತು ನಮಗೆ. ಯಾಕಂದರೆ ಇದು ದೊಡ್ಡ ಪ್ರಮಾಣದಾಗ ಇರೋದ್ರಿಂದ ನಮ್ಮ ಅನುದಾನ ಕಡಿಮೆ ಆಗಿಬಿಟ್ಟಿತ್ತು. ಈ ಎರಡೂ ಫೌಂಡೇಶನ್ನು ಮತ್ತು ಇದು ಮ್ಯಾರ್ಗೇಡ್ ಫ್ಯಾಮಿಲಿ ಎರಡೂ ಕೂಡಿ ನಮ್ಗೆ ಈ ಸಹಾಯ ಕೊಟ್ಟದಕ್ಕೆ ಭಾಳ ಅಂದ್ರೆ ಭಾಳ ನಮ್ಗೆ ಖುಷಿ ಆಗಿಬಿಟ್ಟತಿ. ಈ ಒಂದು ಗ್ರಾಮ ಪಂಚಾಯತಿಯು ಧಾರವಾಡ ಅಂದ್ರೆ ನಮ್ಮ ಒಂದು ಸ್ಯಾಂಡ್ ಬಾಕ್ಸ್ ಒಂದು ಜಿಲ್ಲೆಯಲ್ಲಿ ಬರ್ತೈತಿ. ಅಂದ್ರೆ ಧಾರವಾಡ ಡಿಸ್ಟಿಕ್ ಅಲ್ಲಿ ಬರ್ತೈತಿ. ಇದು ಧಾರವಾಡ ಡಿಸ್ಟಿಕ್ ನವಲಗುಂದ ತಾಲೂಕು ಬೆಳವಟಿಗೆ ಗ್ರಾಮ ಇರ್ತದೆ. ಈ ಒಂದು ಗ್ರಾಮದಲ್ಲಿ 3,000 ಜನರು ವಾಸಿಸ್ತಿದ್ದು 3,000 ಜನರು ಕೂಡ ಈ ಒಂದು ಕೆರೆಯನ್ನು ಅವಲಂಬಿಸಿದ್ದಾರೆ. ಅಂದ್ರೆ ಕುಡಿಯುವ ನೀರಿಗೋಸ್ಕರ ಈ ಒಂದು ಕೆರೆಯನ್ನು ಅವಲಂಬಿಸಿದ್ದಾರೆ. ಈ ಕೆರೆಯಲ್ಲಿ ಫಸ್ಟ್ ಏನಾಗಿತ್ತಪ್ಪ ಅಂತ ಹೇಳಿದ್ರೆ ಕಳೆದ ಒಂದು 10 ವರ್ಷಗಳಿಂದ ಕೆರೆಯಲ್ಲಿ ತುಂಬಾ ಹೂಳು ಬಂದು ಮತ್ತೆ ಕಸ ಕಡ್ಡಿ ಅದೆಲ್ಲ ಬಂದು ಜನರಿಗೆ ನೀರು ಕುಡಿಲಿಕ್ಕೆ ಪ್ರಾಬ್ಲಮ್ ಆಗ್ತಾ ಇತ್ತು. ಇದರಿಂದ ಅವರಿಗೆ ಸ್ವಲ್ಪ ರೋಗ ರುಜಿನಗಳು ಅದೆಲ್ಲ ಬಂದು ಅವರ ಹೆಲ್ತ್ ಅಂದ್ರೆ ಆರೋಗ್ಯದಲ್ಲಿ ಏರುಪೇರೆಲ್ಲ ಆಗ್ತಾ ಇತ್ತು. ಗ್ರಾಮ ಪಂಚಾಯತಿಯವರು ನಮಗೆ ಏನು ಮಾಡಿದ್ರು ಅಂತ ಹೇಳಿದ್ರೆ ಒಂದು ಮನವಿ ಮಾಡಿದರು. ದೇಶಪಾಂಡೆ ಫೌಂಡೇಶನ್ ಅವರು ಬಂದು ನಮಗೆ ಈ ಒಂದು ಕೆಲಸವನ್ನು ಮಾಡಿಕೊಟ್ರೆ ಅನುಕೂಲ ಆಗತ್ತೆ ಅಂತೇಳಿ ಗ್ರಾಮ ಪಂಚಾಯತಿಯವರು ಸಹ ಗ್ರಾಮ ಪಂಚಾಯತಿಯವರು ಎಲ್ಲರೂ ಕೂಡ ಮನವಿ ಮಾಡಿಕೊಂಡಾಗ ನಾವು ದೇಶಪಾಂಡೆ ಫೌಂಡೇಶನ್ ಅವರು ಮ್ಯಾರ್ಗೇಜ್ ಫ್ಯಾಮಿಲಿ ಫೌಂಡೇಶನ್ ಕಡೆಯಿಂದ ಬಂದಂಥ ಮಷಿನನ್ನು ಈ ಒಂದು ಹಳ್ಳಿಗೆ ಕಳಿಸಿ ಕೆರೆಯನ್ನು ಒಂದು ಅಂದರೆ ಹಾಳಾಗಿದ್ದ ಕೆರೆಯನ್ನು ಚಂದ ಮಾಡಲಿಕ್ಕೆ ಹೆಲ್ಪ್ ಆಯಿತು. ಅಂದರೆ ಕೆರೆಯಲ್ಲಿ ಇದ್ದಂಥ ಎಲ್ಲ ಹೂಳುಗಳನ್ನೆಲ್ಲ ತೆಗೆದು ಮಣ್ಣನ್ನು ಎಲ್ಲ ತೆಗೆದು ಅದನ್ನೆಲ್ಲ ಡಿಸಿಲ್ಡ್ರಿಂಗ್ ಎಲ್ಲ ಮಾಡಿದ್ವಿ. ಅದರಿಂದ ಕಳೆದ ವಾರ ಅಂದರೆ ಒಂದು 15 ದಿನದ ಹಿಂದೆ ಕೆನಾಲ್ ನೀರನ್ನು ತುಂಬಿಸ್ಕೊಂಡು ಜನರು ಈಗ ಕೆರೆ ಒಂದು 16 ಎಕರೆಯಲ್ಲಿ ಫುಲ್ಲು ನೀರು ತುಂಬಿದೆ. ಆ ನೀರನ್ನು ಎಲ್ಲರ ಜನರು ಕೂಡ ಡ್ರಿಂಕಿಂಗ್ ವಾಟರ್ ಸೋರ್ಸ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಇದರಿಂದ ಎಲ್ಲ ಜನರಿಗೂ ಕೂಡ ಹೆಲ್ಪ್ ಆಗ್ತೈತೆ. ಅದೇ ರೀತಿಯಾಗಿ ಈ ಒಂದು ಕಮ್ಯುನಿಟಿ ಟ್ಯಾಂಕಿಂದ ಈ ಒಂದು 3,000 ಜನರು ಕೂಡ ನೀರನ್ನು ಅವಲಂಬಿಸಿಕೊಂಡು ಬದುಕ್ತಾ ಇದ್ದಾರೆ. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಬೇರೆ ಬೇರೆ ಹಳ್ಳಿಗಳಲ್ಲೆಲ್ಲ ಕೆಲಸ ಮಾಡಲಿಕ್ಕೆ ಈ ಒಂದು ಕೆರೆ ನಮಗೆ ರೋಲ್ ಮಾಡೆಲ್ ಅಂತ ಹೇಳ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ ಈ ಒಂದು ಸಮುದಾಯ ಟ್ಯಾಂಕ್ ಇದ್ದ ಹಾಗೆ ಬೇರೆ ಬೇರೆ ಹಳ್ಳಿಯಲ್ಲಿ ಕೂಡ ಸಮುದಾಯ ಕೆರೆಗಳೆಲ್ಲ ಇದೆ. ಅದನ್ನು ಕೂಡ ನಮಗೆ ಗ್ರಾಮ ಪಂಚಾಯತಿಯವರು ಮನವಿ ಎಲ್ಲ ಸಲ್ಲಿಸಿದ್ರೆ ನಾವು ಮುಂದಿನ ದಿನಗಳಲ್ಲಿ ಆ ಒಂದು ಕೆರೆಗಳನ್ನು ಮಾಡಿ ಬೇರೆ ಊರಿನ ಜನರಿಗೂ ಕೂಡ ಸಹಾಯ ಮಾಡಲಿಕ್ಕೆ ನಾವು ಬದ್ಧರಾಗಿರ್ತೇವೆ. ಈ ದೇಶಪಾಂಡೆ ಫೌಂಡೇಶನ್ ಹಾಗೂ ಮ್ಯಾರ್ಗ್ರಿಡ್ಜ್ ಫ್ಯಾಮಿಲಿ ಫೌಂಡೇಶನ್ ಕಡೆಯಿಂದ ಆದಂಥ ಒಂದು ಸಹಾಯವು ನಮ್ಮ ಒಂದು ರೈತರಿಗೆಲ್ಲರಿಗೂ ಕೂಡ ತುಂಬ ಅನುಕೂಲವಾಗಿರುತ್ತದೆ.